ಪೋಸ್ಟ್ ಕಾರ್ಡ್ ಮೇಲೆ ಬೆದರಿಕೆಯ ರೀತಿಯಲ್ಲಿ ಬರೆದು ಭಟ್ಕಳಕ್ಕೆ ರವಾನಿಸಿದ್ದ ಆರೋಪಿ ಬಳ್ಳಾರಿ ಹೊಸಪೇಟೆಯ ಹನುಮಂತಪ್ಪ ಲಿಂಗಪ್ಪ ಅವರನ್ನು ಭಟ್ಕಳ್ ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಲಯ ನಾಲ್ಕು ದಿನಗಳ ಅವಧಿಗೆ ಅಂದರೆ ಜನವರಿ ಹದಿನಾರರವರೆಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ ಆರೋಪಿಗೆ ಭಟ್ಕಳ್ ಸರ್ಕಾರಿ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿದ ನಂತರ ಬಿಗಿ ಪೊಲೀಸ್ ರಕ್ಷಣೆಯಲ್ಲಿ ನ್ಯಾಯಾಲಯಕ್ಕೆ ಕರೆತರಲಾಯಿತು ಸಿಪಿಐ ದಿವಾಕರ್ ಎಸ್ಐ ಸುಮಾ ಉಪಸ್ಥಿತರಿದ್ದರು ಪೊಲೀಸ್ ಪರ ಸರ್ಕಾರಿ ನ್ಯಾಯವಾದಿ ವಿವೇಕ ನಾಯ್ಕ್ ಆರೋಪಿಯನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸಬೇಕಾಗಿದ್ದು ಐದು ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡುವಂತೆ ಮನವಿ ಮಾಡಿಕೊಂಡರು ಆದರೆ ನ್ಯಾಯಾಲಯ ನಾಲ್ಕು ದಿನಗಳ ಅವಧಿಗೆ ಪೊಲೀಸ್ ವಶಕ್ಕೆ ನೀಡಿದೆ ಪೋಸ್ಟ್ ಕಾರ್ಡ್ನ ಮುಖಪುಟದಲ್ಲಿ ಅರ್ಧ ಚಂದ್ರಾಕೃತಿ ಅದರ ಮೇಲೆ ನಕ್ಷತ್ರ ಚಿಹ್ನೆ ಇದ್ದು ಅದರ ಕೆಳಗಡೆ ಏಳುನೂರ ಎಂಬತ್ತಾರು ಮತ್ತು ಉರ್ದು ಭಾಷೆಯಲ್ಲಿ ಎರಡು ಸಾಲಿನ ಬರವಣಿಗೆ ಇದ್ದು ಕಾರ್ಡ್ನ ಹಿಂಬದಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಚೆನ್ನೈ ಕಲೆಡಾ ಒಂಬತ್ತು ಎಂಟು ನಾಲ್ಕು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಒಂದು ನಾಲ್ಕು ಎಂಟು ಎರಡು ನಾಲ್ಕು ಎಂಟು ಎಂಟು ಮೂರು ಎಂಟು ಮೂರು ಐದು ಒಂದು ನೆಕ್ಸ್ಟ್ ಡಿಸೆಂಬರ್ ಇಪ್ಪತ್ತೈದು ಮತ್ತು ಹ್ಯಾಪಿ ನಿಯರ್ ಎರಡು ಸಾವಿರದ ಇಪ್ಪತ್ತು ಬ್ಲಾಸ್ಟ್ ಅಂತ ಬರೆಯಲಾಗಿತ್ತು ಕಾರ್ಡಿನ ವಿಳಾಸ ಬರೆಯುವ ಸ್ಥಳದಲ್ಲಿ ಆಂಗ್ಲ ಭಾಷೆಯಲ್ಲಿ ಭಟ್ಕಳ ಆನ್ ಪೊಲೀಸ್ ಸ್ಟೇಷನ್ ಮಂಗಳೂರು ಹೈವೇ ರೋಡ್ ಕರ್ನಾಟಕ ಅಂತ ಬರೆದಿದ್ದು ಕಾರ್ಡಿನ ಮೇಲೆ ಭಟ್ಕಳ ಉತ್ತರ ಕನ್ನಡ ಐದು ಎಂಟು ಒಂದು ಮೂರು ಎರಡು ಜೀರೋ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಡಿಇಎಲ್ವೈ ಅಂತ ಅಂಚೆ ಬರೆದಿರುವುದು ಬಯಲಾಗಿತ್ತು ಮೊಬೈಲ್ ಫೋನ್ ಕಳ್ಳನಾಗಿರುವ ಆರೋಪಿ ಹನುಮಂತಪ್ಪ ಧರ್ಮಸ್ಥಳದಿಂದ ಭಟ್ಕಳಕ್ಕೆ ಪೋಸ್ಟ್ ಕಾರ್ಡ್ ಕಳುಹಿಸಿರುವುದು ಬೆಳಕಿಗೆ ಬಂದಿದೆ ಆತ ಭಟ್ಕಳಕ್ಕೆ ಪೋಸ್ಟ್ ಕಾರ್ಡ್ ಕಳುಹಿಸಿದ್ದು ಏಕೆ ಎನ್ನುವ ಬಗ್ಗೆ ಪೊಲೀಸರು ತಲೆಕೆಡಿಸಿಕೊಂಡು ತೀವ್ರ ವಿಚಾರಣೆಗೆ ಒಳಪಡಿಸುತ್ತಾರೆ ವಿಚಿತ್ರ ಎಂದರೆ ವಿವಿಧ ಕಂಪನಿಯ ಮಾತ್ರೆಗಳನ್ನು ಪರೀಕ್ಷಾರ್ಥವಾಗಿ ತಾನೇ ಮೊದಲು ಸೇವಿಸುತ್ತಿದ್ದು ಆ ಕಾರಣಕ್ಕಾಗಿ ಕಂಪನಿಯಿಂದ ಹಣ ಪಡೆಯುತ್ತಿದ್ದ ಬಗ್ಗೆಯೂ ಆರೋಪಿ ಪೊಲೀಸರ ಬಳಿ ಹೇಳಿಕೊಂಡು ಆತನ ಮಾತಿನ ಸತ್ಯಾಸತ್ಯತೆಯ ಬಗ್ಗೆ ತನಿಖೆ ಮುಂದುವರೆದಿದೆ ಭಟ್ಕಳ್ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಿಪಿಐ ದಿವಾಕರ್ ತನಿಖೆ ಕೈಗೊಂಡಿದ್ದಾರೆ